ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರು ಮತ್ತೆಲ್ಲ ಆದರಣೀಯ ಗಣ್ಯರು, ಆದರಣೀಯ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು, ನೆಚ್ಚಿನ ಮಿತ್ರ ಆದರ್ಶ ಹಾಗೂ ಇವತ್ತಿನ ಕೇಂದ್ರ ಬಿಂದು ಆಗಿರುವಂಥ ನನ್ನ ಮಿತ್ರರೂ ಕೂಡ ಆಗಿರುವಂಥ ರವೀಂದ್ರ ದೇಶ್ಮುಖ್ ಇವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸ್ತೇನೆ. ಕಾರ್ಯಕ್ರಮಕ್ಕೆ ಬರುವಾಗ ಭಾಳ ಉತ್ಸಾಹ ಇತ್ತು, ಎನರ್ಜಿನೂ ಇತ್ತು. ಆದರೆ ಆದರಣೀಯ ರಾಮಸ್ವಾಮಿಗಳನ್ನು ನೋಡಿದ ಮೇಲೆ ಸ್ವಲ್ಪ ಟೆನ್ಷನ್ ಶುರುವಾಯಿತು. ಈ ಉಪನಿಷತ್ತುಗಳಲ್ಲಿ ಕೇನೋ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ. ಮಾತೇನು ಅಂತಂದರೆ, ಯಾವುದರಿಂದ ನಾವು ನೋಡ್ತೀವಿ ಅಂತ. ನೋಡೋದು ಕಣ್ಣ, ಕೇಳೋದು ಕಿವಿಯ ಅಂತ. ಅದಕ್ಕೆ ಉತ್ತರ, ಕೇಳೋದು ಕಿವಿಯಲ್ಲ, ಯಾವುದರಿಂದ ಕಿವಿಯು ಕೇಳುತ್ತೋ ಅದು ಕಾರಣ ಅದಕ್ಕೆ ಅಂತ. ಯಾವುದರಿಂದ ಕಣ್ಣು ಕೂಡ ನೋಡುವಂತಾಗುತ್ತೋ ಅದು ಮುಖ್ಯವಾದ್ದು ಅಂತ. ಯಾವುದರಿಂದ ನನ್ನಂಥ ಅನೇಕರು ಬರವಣಿಗೆಗೆ ಬಂದವೋ, ಯಾರಿಂದಾಗಿ ನನ್ನಂಥ ಅನೇಕರು ಮಾತನಾಡೋದನ್ನು ರೂಢಿಸ್ಕೊಳ್ಬೇಕು ಅನ್ನಿಸ್ತೋ, ಅದಕ್ಕೆಲ್ಲ ಕಾರಣರಾದ ಪುಣ್ಯಾತ್ಮರ ಎದುರಿ ಕೂತ್ಬಿಟ್ಟಾಗ ಮಾತು ಸ್ವಲ್ಪ ಹೊರಡೋದು ಬಹಳ ಕಷ್ಟ. ನಾನಿದನ್ನು ತುಂಬ ಹೃದಯದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನಗಿಬ್ಬರು ಕೂತಾಗ ಭಾಳ ಟೆನ್ಷನ್ ಆಗುತ್ತೆ. ಒಂದು ಆದರಣೀಯ ರಾಮಸ್ವಾಮೀಜಿ, ಎರಡನೇದು ನಮ್ಮ ಹರ್ಷಾನಂದ್ಜಿ. ಇಬ್ಬರು ಎದುರುಗಡೆ ಕೂತ್ಬಿಟ್ರೆ ಮಾತಾಡಲೋ ಬೇಡವೋ ಅಂತ ಅನಿಸುತ್ತೆ. ಆದರೆ ನಾನು ಪ್ರೀತಿಯಿಂದ ಅವ್ರನ್ನ ಕೇಳ್ಕೊಳ್ತೀನಿ, ಏನೇ ಮಾತಾಡಿದರೂ ತಪ್ಪಿದ್ರು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ. ಯಾಕೆಂದರೆ ಅವರ ಮಾತಿದೆಯಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾವತ್ತೂ ನಿಮ್ಮಲ್ಲಿ ಬಹುತೇಕರು ಕೇಳಿರಲಿಕ್ಕಿಲ್ಲ, ದೂರದಿಂದ ಇದ್ದವ್ರು ಯಾವತ್ತಾದರೂ ಕೇಳಿ ನೋಡಿ. ಅವರ ಮಾತುಗಳನ್ನು ಕೇಳಿದ್ರೆ ಉಳಿದೆಲ್ಲರ ಮಾತುಗಳನ್ನು ನಿವಾಳಿಸಿ ಒಗೆದು ಅವ್ರ ಮಾತು ಕೇಳಬೇಕು ಅನಿಸುತ್ತೆ. ಯಾಕೆಂದರೆ ಅಷ್ಟು ವಿಷಯಗಳಿಂದ ತುಂಬಿರುವಂಥ ಶತಾವಧಾನಿ ಗಣೇಶ್ ಒಂದು ಒಳ್ಳೆ ಮಾತು ಹೇಳಿದರು ಅವ್ರ ಬಗ್ಗೆ, ನನಗೆ ಇವಾಗಲೂ ನೆನಪಿಸ್ಕೊಳ್ತಿರ್ತೀನಿ. ಯಾವುದೋ ಒಂದು ವಿಷಯದ ಮೇಲೆ ನೀವು 3 ದಿನಗಳ ಕಾಲ ಭಾಷಣ ಮಾಡಿದ್ರೂ ಪರವಾಗಿಲ್ವಂತೆ, 4ನೇ ದಿನವೆಂದು 10 ನಿಮಿಷಗಳ ಕಾಲ ರಾಮಸ್ವಾಮಿಗಳು ಅದಕ್ಕೆ ಏನಾದರೂ ಕನ್ಕ್ಲೂಷನ್ ಮಾಡಿದರೆ ಇವರು 3 ದಿನ ಹೇಳದೆ ಇರೋದನ್ನು ಹೇಳಿರ್ತಾರಂತೆ. ಅದು ಅವರ ವೈಶಿಷ್ಟ್ಯ ಅಂತ ಅವರ ಅಧ್ಯಯನ. ಯಾಕೆ ನಾನು ಇದನ್ನೆಲ್ಲ ಹಂಚ್ಕೊಳ್ತೀನಿ ಅಂತಂದರೆ, ನನ್ನಂಥ ತರುಣರು ಅನೇಕರು ಇದ್ದೀವಲ್ಲ, ಓದು ಭಾಳ ಕಡಿಮೆ, ಓದಿದ್ದನ್ನು ಹೇಳಿ ಮುಗಿಸ್ಬಿಟ್ರೆ ಆಗೋಯ್ತು ಅಂತ ತಿಳ್ಕೊಂಡಿರ್ತೀವಿ. ಆದರೆ ಅಧ್ಯಯನದ ಆಳಕ್ಕಿಳಿದು ಅಧ್ಯಯನದ ಶಿಸ್ತನ್ನು ಹೊಸ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಅಗ್ರಣಿಗಳವರು, ನಿಜವಾದ ಬದುಕು ಅವರು ಕಟ್ಟಿಕೊಟ್ಟು ನಮಗೆಲ್ಲ ಮಾರ್ಗದರ್ಶಕವಾಗಿ ನಿಂತಿದ್ದಾರೆ. ನಾನು ಅತ್ಯಂತ ಹೃದಯದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸಿಯೇ ಮುಂದಿನ ಮಾತಿಗೆ ಹೋಗಬೇಕು ಅಂತ. ಮಿತ್ರರೆ, ಬದುಕು ಅಂದರೆ ಏನು ಅಂತ ಯಾವಾಗಲೂ ನನಗೂ ಕಾಡ್ತಿರುತ್ತೆ. ಏನು ಬದುಕು ಅಂತ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ರಾಜ ಈ ಪ್ರಶ್ನೆ ಕೇಳ್ತಾನೆ, ವಾಟ್ ಈಸ್ ಲೈಫ್ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಬೇಕು ಅಂತ ಕಾತರದಿಂದ ಕಾಯ್ಕೊಂಡಿದ್ದಾಗ ಅದನ್ನು ಮೀರಿ ಎದುರಿಸಿ ನಿಲ್ಲುವಂಥ ತಾಕತ್ತನ್ನು ತೋರಿಸ್ತಿಲ್ಲ, ಅದು ಬದುಕು ಅಂತ. ಏನು ಚೆನ್ನಾಗಿದೆ, ಅದ್ಭುತವಾದ ಡೆಫಿನೇಷನ್ ಇದು. ಇದಕ್ಕಿಂತಲೂ ಸುಂದರವಾದ ಡೆಫಿನೇಷನ್ ಮತ್ತೊಂದು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನೆನಪಿಟ್ಕೊಳ್ಳಿ, ಯಾರಿಗೂ ಕೂಡ ಬದುಕು ಸರಳವಲ್ಲ. ನಮಗೆ ದೂರದಲ್ಲಿ ನಿಂತ್ಕೊಂಡು ನೋಡುವಾಗ ಅವನು ಎಷ್ಟು ಆರಾಮಾಗಿದ್ದಾನಪ್ಪ ಅಂತ ಅನ್ನಿಸ್ತಿರುತ್ತೆ. ಆದರೆ ನಿಜವಾದ ಬದುಕು ಅವನ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ನೋಡಿದಾಗಲೇ ಗೊತ್ತಾಗೋದು, ಅವನಿಗೂ ಕೂಡ ಅಷ್ಟೇ ಸವಾಲುಗಳಿವೆ ಅಂತ. ನೀವೇನಾದರೂ ಅನಿಲ್ ಅಂಬಾನಿಯ ಲೈಫ್ ದೂರದಿಂದ ಚೆನ್ನಾಗಿ ಕಾಣ್ತಿದ್ರೆ, ಅನಿಲ್ ಮತ್ತು ಧೀರುಬಾಯಿ ಇಬ್ಬರು ಕಿತ್ತಾಟ ನೋಡಿದ್ಮೇಲೆ ಗೊತ್ತಾಗೋದು, ಅಬ್ಬಬ್ಬ ಏನು ಕಾಟ ಇದೆಯಪ್ಪ ಇವ್ರ ಲೈಫು, ನಮ್ಮ ಲೈಫ್ ಫಾರ್ ಬೆಟರ್ ಅಂತ. ದೂರದಿಂದ ಭಾಳ ಚಂದ, ಆದರೆ ಒಳಗೆ ಅವರದ್ದೇ ಪ್ರಾಬ್ಲಮ್ಮು ಅಂತ. ನನಗೊಬ್ಬರು ಮಿತ್ರರು ಸಿಕ್ಕಿದ್ರು, ತುಂಬ ಸಿರಿವಂತರವರು, ತುಂಬ ಕಷ್ಟಪಟ್ಟು ಬಂದಂಥ ವ್ಯಕ್ತಿ, ಕೊಟ್ರೇಶನ್ ತಾತ ಭಟ್ಟಾರಿಯವರು, ಈಗಿಲ್ಲ ಅವರು. ಆ ವ್ಯಕ್ತಿ ತುಂಬ ದುಡ್ಡು ಮಾಡಿದವರು. ಒಂದ್ಸಲ ನನಗೊಂದು ಫೋನ್ ಮಾಡಿದ್ರು, ಚಕ್ರವರ್ತಿ ತುಂಬ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಅಂತ. ನಾನಂದೆ, ಸರ್ ಸಣ್ಣ ಪುಟ್ಟದವ್ರ ಪ್ರಾಬ್ಲಮ್ ಅಂದರೆ ನಾವೇನೋ ಮಾಡ್ಬೋದು ಸರ್, ನೀವು ದೊಡ್ಡ ದೊಡ್ಡವ್ರು ಬಂದು ಪ್ರಾಬ್ಲಮ್ ಅಂದರೆ ಸತ್ತೇ ಹೋಗ್ತೀವಿ ನಾವು, ಏನು ಮಾಡ್ಕೊಂಡು ನಿಮ್ಗೆ ಹೆಲ್ಪ್ ಮಾಡೋಣ ಹೇಳಿ ಅಂತ. ಅವರಂದ್ರು, ಇಲ್ಲ ರೀ, ದುಡ್ಡಿನ ಪ್ರಾಬ್ಲಮ್ ಅಲ್ಲ, ಬೇರೆ ಪ್ರಾಬ್ಲಮ್. ಸ್ವಲ್ಪ ಸಮಾಧಾನ ಆಯ್ತು ನನಗೆ. ಅಂದರೆ ಈ ಪ್ರಾಬ್ಲಮ್ಗಳ ವ್ಯಾಖ್ಯಾನವೇ ಬೇರೆ. ಬದುಕೇ ಹೆಂಗಿದೆ ಅಂತಂದರೆ, ಸುತ್ತಲಿನ ಪರಿಸರ ತುಳಿಬೇಕು ಅಂತಲೇ ಕಾಯ್ತಿರುತ್ತೆ. ಅದು ಎಲ್ಲ ಕಡೆಯೂ, ಅದು ಅಮೇರಿಕಾದಲ್ಲೂ ಅಷ್ಟೇ, ನೀವು ಯು ಕೆಗೆ ಹೋದರೂ ಅಷ್ಟೇ, ನೀವು ಹಾಂಗ್ಕಾಂಗ್ ಹೋದರೂ ಅಷ್ಟೇ, ಚೈನಾಗೆ ಹೋದರೂ ಅಷ್ಟೇ, ಪ್ರತಿಯೊಬ್ಬರ ಬದುಕಿನಲ್ಲಿ ಸುತ್ತಲಿನ ಪರಿಸರ ತುಳಿಲಿಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಆತ ಅದರ ವಿರುದ್ಧಕ್ಕೆ ಹೋರಾಟ ನಡೆಸ್ತಾ ಇರ್ತಾನಲ್ಲ, ಇದನ್ನು ನಾವು ಬದುಕು ಅಂತ ಕರಿಬೋದೇನೋ. ಆದರೆ ಈ ಬದುಕನ್ನು ಹೇಗೆ ನಡೆಸಬೇಕು? ನನಗೆ ಅನೇಕ ಬಾರಿ ನಕ್ಷತ್ರಗಳು ಅಂತಂದಾಗೆಲ್ಲ ಯೂಶ್ವಲಾಗಿ ನಾವೇನು ಅನ್ಕೊಳ್ತೀವಿ ಗೊತ್ತಾ, ಆತ ಏನೂ ಇರಲಿಲ್ಲ, ಇವತ್ತೇನೂ ಆಗ್ಬಿಟ್ಟ ಅಂತ. ಆತ ಏನೂ ಮಾಡ್ತಿರ್ಲಿಲ್ಲ, ಆತ ತುಂಬ ಬಡತನದಲ್ಲಿದ್ದ, ಈಗ ಅದ್ಭುತವಾದ ಬಂಗಲೆ ಕಟ್ಕೊಂಡ್ಬಿಟ್ಟ, ಹಿಂಗೆಲ್ಲ ಅನ್ಕೊಳ್ತಿರ್ತೀವಲ್ಲ.
ಮಿತ್ರ, ನಾನು ಒಂದ್ಸಲ ಇದೇ ತರ ಮಾತಾಡ್ತಾ ಇರುವಾಗ ಸಂಘದ ಒಂದು ಕಾರ್ಯಕ್ರಮ, ಒಂದು ಒಂದು ಗೋಷ್ಠಿ, ಆ ಗೋಷ್ಠಿಯಲ್ಲಿ ನಾನು ಮಾತನಾಡ್ತಿದ್ದೆ. ಮಾತೆಲ್ಲ ಮುಗಿದ ನಂತರ ಪ್ರಶ್ನೋತ್ತರದ ಕಾರ್ಯಕ್ರಮ. ನಮಗೆಲ್ಲ ಇದೆಯಲ್ಲ ಒಂದಷ್ಟು ಪುಸ್ತಕ ಓದ್ಬಿಟ್ಟಿರ್ತೀವಿ, ಒಂದು ನಾಲ್ಕು ಕಥೆಗಳನ್ನು ಹೇಳಿ ವಾ ಅಂತ ಖುಷಿ ಪಡ್ತಿರ್ತೀವಿ. ಒಬ್ರು ಎದ್ ನಿಂತ್ಕೊಂಡು ನಂಗೆ ಹಿರಿಯರಿಗೆ, ಒಬ್ಬೊಬ್ರು ಸಾಮಾನ್ಯ ಮಧ್ಯ ವಯಸ್ಕರು ಕೇಳಿದ್ರು, ಸರ್ ಸಾಧನೆ ಅಂದರೆ ಈ ಥರ ದೊಡ್ಡ ದೊಡ್ಡ ಹೆಸರು ಮಾಡಿರೋರ್ದೇನಾ ಸರ್ ಅಂದರು ನನಗೆ. ನಾನು ಯಾಕೆ ಕೇಳ್ತಾರೆ ಗೊತ್ತಾಗಲಿಲ್ಲ, ಅವ್ರು ನನ್ನ ಕಾಲೆಳಿಲಿಕ್ಕೆ ಕೇಳ್ತಿದ್ರು, ನಿಜವಾಗ್ಲೂ ಕೇಳ್ತಿದ್ರು ಗೊತ್ತಿಲ್ಲ. ಬಟ್ ಅವತ್ತಿಂದ ದಿಕ್ಕಂತೂ ಬದಲಾಯ್ತು. ಅವ್ರು ಏನು ಕೇಳಿದ್ರು ಅಂದರೆ, ಸರ್ ನಮ್ಮಪ್ಪ ರೈತರಾಗಿದ್ದರು ಸರ್, ಹೊಟ್ಟೆ ತುಂಬ ಊಟ ಮಾಡ್ತಿದ್ರು, ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಮನೆಗೆ ಯಾರು ಬಂದ್ರೂ ಅವ್ರು ಹೊಟ್ಟೆ ತುಂಬ ಊಟ ಕಳಿಸ್ತಿದ್ರು, ನಮ್ಮಪ್ಪ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಿದ್ದು ನಾನು ಯಾವತ್ತೂ ಕೇಳಲೇ ಇಲ್ಲ, ನಮ್ಮಪ್ಪ ಏನೂ ಅಚೀವೆ ಮಾಡಲಿಲ್ಲ ಸರ್, ಅವರು ಸಾಧಕರು ಹೌದೋ ಅಲ್ವೋ ಸರ್ ಅಂದರು. ನಂಗೊಂಥರ ಎದೆ ಜಲ್ ಅಂದ್ಬಿಡ್ತು, ಹೌದಲ್ಲಪ್ಪ ಸಾಧಕರು ಹೌದೋ ಅಲ್ವೋ, ನೀವು ಸಾಧನೆ ಮಾಡಿ ಜಗತ್ತಿಗೆ ಹೆಸರು ಮಾಡ್ಕೊಂಡು ಹೋಗಿರ್ತಿರೋ ಇಲ್ವೋ ಗೊತ್ತಿಲ್ಲ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡದೆ ಬದುಕಿದ್ರೇನೆ ದೊಡ್ಡ ಸಾಧನೆ ಇವತ್ತು ಅಂತ. ನಮ್ಮಲ್ಲಿ ಬಹುತೇಕರು ಆ ಸಾಧನೆಯೂ ಮಾಡಿರಲ್ಲ, ನಾವು ಇನ್ನೊಬ್ಬರ ಬದುಕಿ ಕಡ್ಡಿ ಹಾಕ್ಕೊಂಡೇ ಕೂತಿರ್ತೀವಲ್ಲ, ಅದು ಇಲ್ಲದ ಬದುಕೇ ನಿಜವಾದ ಸಾಧನೆ. ನನಗನ್ಸುತ್ತೆ ಅನೇಕ ಈ ದೇಶದ ಇವತ್ತಿನ 130 ಕೋಟಿ ಜನ ಬಿಟ್ಟರು, ಈ ದೇಶದಲ್ಲಿ ಕೋಟ್ಯಂತರ ಜನ ಆಗಿ ಹೋದ್ರಲ್ಲ, ಅದರಲ್ಲಿ ಹೆಸರು ಕಂಡವರು ಕೆಲವರು ಮಾತ್ರ ಇರಬಹುದು, ಹೆಸರೇ ಕಾಣದೆ ತಮ್ಮ ಪಾಡಿಗೆ ತಾವಿದ್ದು ಈ ಪರಂಪರೆಯನ್ನು ಈ ಸಂಸ್ಕೃತಿಯನ್ನು ವೈಭವಯುತವಾಗಿ ಇವತ್ತಿಗೂ ಕೂಡ ನಡ್ಕೊಂಡು ಹೋಗುವಂತೆ ಉಳಿಸಿ ಹೋದ್ರಲ್ಲ, ಅವರೆಲ್ಲರೂ ನಕ್ಷತ್ರಗಳೇ. ಅವರೆಲ್ಲರೂ ಹಂಗೆ ಇದ್ದಿದ್ದರಿಂದಾಗಿ ನಾವು ಹಿಂಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು, ಇಲ್ಲದೆ ಹೋಗಿದ್ರೆ ನಾನು ನೀವು ಎಲ್ಲಿರ್ತಿದ್ವಿ ಆ ಕಾರಣಕ್ಕೆ ಅಂತ. ಬರೀ ಸಾಧಕರು ಮಾತ್ರ ಅಲ್ಲದೆ ಏನೂ ಯಾರಿಗೂ ಗೊತ್ತಾಗದಂತೆ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ದಾರಲ್ಲ, ಅವರು ಕೂಡ ಸಾಧಕರೇ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ. ಅದಕ್ಕೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಎಲ್ಲರೂ ಓಡ್ತಾ ಇರುವಾಗ ನಂಗೆ ಭಾಳ ಮಜಾ ಅನಿಸೋದು. ಏನು ಕ್ಲಾಸು ಅಂತಂದರೆ 3 ಗಂಟೆ ಕ್ಲಾಸ್ ಮುಗಿಸಿ ಬಂದಿರುತ್ತೆ, ಪರ್ಸನಾಲಿಟಿ ಯಾರದ್ದೂ ಬದಲಾಗಿರಲ್ಲ, ಸ್ವಲ್ಪ ಕ್ಲಾಸ್ ಕೊಟ್ಟವ್ರು ದುಡ್ಡು ಜಾಸ್ತಿ ಆಗಿರುತ್ತೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಬಂದಿರುತ್ತೆ. ಬಿಟ್ಟರೆ ಪರ್ಸನಾಲಿಟಿ ಅನ್ನೋ ಡೆವಲಪ್ ಆಗೋದು ಅದು ಒಂದು ತರಗತಿಯಿಂದ ಆಗುವಂಥದ್ದಲ್ಲ, ಅದೊಂದು ಬದುಕು, ಅದು ನಿರಂತರ ಪ್ರಕ್ರಿಯೆ. ಆ ನಿರಂತರ ಪ್ರಕ್ರಿಯೆಯೊಳಗೆ ಅನೇಕವನ್ನು ನೋಡಿ ಕಲಿತೀವಿ, ಅನೇಕವನ್ನು ಓದಿ ಕಲಿತೀವಿ, ಕೆಲವೊಂದನ್ನು ನಾವು ಬೇರೆಯವ್ರನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಇವೆಲ್ಲವೂ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗುತ್ತೆ. ಅಂಥದ್ದೊಂದು ವ್ಯಕ್ತಿತ್ವ ರೂಪುಗೊಳ್ಬೇಕು ಅಂತ ನಿನ್ನೆ ನಡೆದೊಂದು ಘಟನೆ ಹೇಳ್ತೀನಿ. ನನಗೆ ಈ ಥರದ ಈ ಸಾಧಕರು ಇದ್ದಾರಲ್ಲ ತುಂಬ ಜನ ಸಿಗ್ತಾರೆ. ಹೆಂಗೆ ಸಿಗ್ತಾರೆ ಅಂದರೆ ಅವ್ರ ಜೊತೆ ಮಾತಾಡ್ತಾ ಕೂತಿರುವಾಗ ನೋಡೋದ್ರಲ್ಲಿ ಸಿಗ್ತಾರೆ ಅಂತ. ನಾನೊಂದು ಘಟನೆ ನಿಮ್ಗೆ ಹೇಳ್ತೀನಿ, ಘಟನೆಯಲ್ಲಿ ಸಾಧಕರು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಅಂತ. ನಾವೊಂದು ಕೃಷಿ ಶುರು ಮಾಡಿದ್ದೀವಿ. ನಮ್ಮ ಹುಚ್ಚಿಗೆ ಎಂಡ್ ಇಲ್ಲ, ಹೊಸ ಹೊಸ ಹುಚ್ಚುಗಳು ಯಾವಾಗಲಾದರೂ ಬರ್ತಿರ್ತವೆ, ಎಲ್ಲ ಹುಚ್ಚನ್ನು ತಗೊಳ್ತೀವಿ ನಾವು. ಅದನ್ನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಸುಭಾಷ್ ಪಾಲೇಕರ್ ರೀತಿಯಲ್ಲಿ ಒಂದು ಕೃಷಿ ಫಾರ್ಮಿಂಗ್ ಮಾಡಬೇಕು. ತರುಣರು ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಸಮಾಜ ಯಾರ್ಯಾರಿಗೆ ಕೈ ತೋರಿಸ್ತಿರುತ್ತೋ ಅವರೂ ಕೂಡ ಕೃಷಿ ಮಾಡಬಹುದು ಅಂತ ಸಮಾಜಕ್ಕೊಂದು ಮಾಡೆಲ್ ನಿರ್ಮಾಣ ಮಾಡಬೇಕು ಅಂತ ಹುಚ್ಚು ತಲೆಗತ್ತಿದೆ, ಕೆಲಸ ಮಾಡ್ಕೋತೀವಿ ಅದನ್ನು ಅಂತ. ಅದಕ್ಕೆ ಬೇಕಾಗಿರುವಂಥ ನರ್ಸರಿ ಫಾರ್ಮಿಗೆ ನಾನು ಹೋಗಿದ್ದೇನೆ. ನಾನು ರಾತ್ರಿ ನಂಗೆ ತುಂಬ ಬೇಕಾದವರು ಹೋಗಿ ಕೂತಿದ್ದಾಗ ಅವರೇ ಅಡುಗೆ ಮಾಡಿದರು, ನಾವೆಲ್ಲ ಬರ್ತೀವಿ ಅಂತ. ಒಂದು 4-5 ಜನ ಹೋಗಿದ್ವಿ. ಊಟ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಯಾರೋ ಬಂದರು, ಸರ್ ಮನೆಯಲ್ಲೆಲ್ಲ ಲೈಟ್ ಹಾಕ್ಬಿಟ್ಟಿದ್ರಲ್ಲ, ಏನೋ ಫಂಕ್ಷನ್ ಇರಬೇಕು ಅಂದರೆ ನಾನು ಮರ್ತೋಗಿರ್ಬೋದು ಅಂತ ನಾನು ಕೇಳಕ್ಕೆ ಬಂದೆ ಅಂದರು ಅವರು. ಏನು ಚೆನ್ನಾಗಿದೆ ನೋಡ್ರಿ, ಹಳ್ಳಿ ಲೈಫೇ ಚಂದ ಅದು. ಬಟ್ ತೀರಾ ಹಳ್ಳಿನೂ ಅಲ್ಲ, ರಾಮವಳ್ಳಿ ಹತ್ರ ನಡೆದಿದ್ದು. ನಂಗೆ ಭಾಳ ವಿಶೇಷ ಅನಿಸ್ತು, ಇವ್ರ ಆತ್ಮೀಯತೆ ಭಾಳ ಘನವಾಗಿರ್ಬೇಕು. ಇಲ್ಲದೆ ಹೋದರೆ ಯಾರೋ ಒಬ್ಬರು ನಮ್ಮ ಮನೇಲಿ 2 ಲೈಟ್ ಎಕ್ಸ್ಟ್ರಾ ನೋಡಿ ಏನೋ ಫಂಕ್ಷನ್ ಇರಬೇಕು ಮರ್ತೋಗಿದ್ಯ ಅಂತ ಕೇಳಲಿಕ್ಕೆ ಬರಬೇಕು ಅಂದರೆ ಘನವಾದ ರಿಲೇಷನ್ ಇರಬೇಕು. ನಾನು ಕೇಳಿದೆ, ನಿಮಗೂ ಅವ್ರಿಗೂ ಹಳೆ ಫ್ರೆಂಡ್ಶಿಪ್ಪಾ? ಆತ ಹರಿದೋಗಿರೋ ಬಟ್ಟೆ, ಸಾಮಾನ್ಯವಾದ ನಾರ್ಮಲ್ ಆಗಿರೋ ಬಟ್ಟೆ ಹಾಕೊಂಬಂದಿದ್ದಾನೆ, ಪುಟ್ಟ ಮಗುನೂ ಕರ್ಕೊಂಡು ಬಂದಿದ್ದಾನೆ. ಹೌದು ಚಕ್ರವರ್ತಿ, ಈ ಯಾರು ನರ್ಸರಿ ನಡೆಸ್ತಾರಲ್ಲ ಅವ್ರ ಬಂಗ್ಲೆ ಬಹುಶಃ ನನ್ನ ಮನೆಯ ಒಂದು 20-25 ಮನೆ ಹಾಕಬೇಕು, ಅಷ್ಟು ದೊಡ್ಡ ವೈಭವಯುತವಾದ ಬಂಗ್ಲೆ. ಆ ಬಂಗ್ಲೆಯಲ್ಲಿ ಅವ್ರು ಇರ್ತಾರೆ. ಈಗ ನಾನು ಕೇಳಿದೆ, ನಿಮಗೂ ಅವ್ರಿಗೂ ಏನಾದರೂ ಫ್ರೆಂಡ್ಶಿಪ್ಪಾ ಅಂತ. ಅವರಂದರು, ಹೌದು ಚಕ್ರವರ್ತಿ, ನಾನು ಟ್ರ್ಯಾಕ್ಟರ್ಗೆ ಮರಳು ಲೋಡ್ ಮಾಡಬೇಕಾದ್ರೆ ಆ ಟ್ರ್ಯಾಕ್ಟರ್ನ ಡ್ರೈವರ್ ಆಗಿದ್ದ ಅವನು. ಯೋಚನೆ ಮಾಡಿ ಹೆಂಗಿದೆ, ಆತ ಅಲ್ಲೇ ಇದ್ದಾನೆ, ಇವ್ರು ಹಿಂಗಾಗಿದ್ದಾರೆ. ನಾನು ಕೇಳಿದೆ, ಮತ್ತು ಹಿಂಗೆ ನಾನು 80s ನರ್ಸರಿಗೆ ಬಂದೆ, ನಾನು ಗಿಡಗಳನ್ನು ಇದು ಮಾಡೋ ಕೆಲಸಕ್ಕೆ ಸೇರಿಕೊಂಡೆ, ನಿಧಾನವಾಗಿ ನಾನು ಈ ಅಂಗಡಿನ ಹಾಕ್ಕೊಂಡೆ, ಈಗ ನಾನು ಈ ಹಂತಕ್ಕೆ ಬಂದಿದ್ದೀನಿ, ಅವನು ಅಲ್ಲಿದ್ದಾನೆ, ಆದರೆ ಯಾವಾಗ ಬೇಕಿದ್ರೂ ನನ್ನ ಮನೆಗೆ ಬರ್ತಾನೆ ಅಂತ ಅವ್ರು ಕೇಳಿದರು. ಏನಾದರೂ ಬೇಕಾ ಅಂತ ಕೇಳಿದರು. ಏನೋ ಚಪಾತಿ ಕಿಪಾತಿ ಮಾಡಿದ್ರೆ ಕೊಟ್ಬಿಟ್ಟಿದ್ರು. ಅದು ಪ್ರೀತಿ ನೋಡಿ ಎಷ್ಟು ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಏನಾಗಿತ್ತು, ನಾವೆಲ್ಲ ಬಕಾಸವರು ಕೂತಿದ್ವಲ್ಲ, ಆಲ್ಮೋಸ್ಟ್ ಚಪಾತಿ ಖಾಲಿಯಾಗಿ ಒಂದು ಉಳಿದಿತ್ತು. ಇವ್ರು ಉಳಿದಿದ್ದನ್ನೆಲ್ಲ ತುಂಬಿಕೊಟ್ಟ ನಂತರ ಹೇಗಿರುತ್ತೆ ನೋಡಿ, ಯಾರ್ಯಾರು ನಕ್ಷತ್ರಗಳು. ಅವ್ರ ಹೆಂಡತಿ ಏನು ಹೇಳಿದ್ರು ಗೊತ್ತಾ, ಆ ಮನೆ ಓನರ್ನ ಬಾಲರಾಜ್ ಅಂತ ಅವ್ರ ಹೆಸರು ಹೇಳಲಿಕ್ಕೂ ಏನು ಇದಿಲ್ಲ. ಅವ್ರ ಹೆಂಡತಿ ಅವನನ್ನು ಕೇಳಿದ್ರು, ನೋಡು ಒಂದೇ ಒಂದು ಚಪಾತಿ ಬಾಕಿ ಉಳಿದಿದ್ದೆ ಕಣ, ನಿಂಗೊಂದು 10 ನಿಮಿಷ ಟೈಮ್ ಇದ್ದರೆ ಇನ್ನೊಂದು 4 ಚಪಾತಿ ಮಾಡಿಕೊಡ್ತೀನಿ, ಮಾಡಿಕೊಡ್ಲಾ ಅಂತ ಕೇಳಿದ್ರು. ಏನು ದೊಡ್ಡ ಗುಣ ರೀ ಅದು. ನನಗನ್ನಿಸ್ತು ಸಾಧನೆ ಈ ಥರದ್ದು ಎಷ್ಟು ಹೌದೋ, ಬಾಲರಾಜ್ ಅವ್ರದ್ದು ಎಷ್ಟು ಹೌದೋ, ಅವನ ಹೆಂಡ್ತಿದ್ದು ಈಗಲೂ ಕೂಡ, ಆಕೆ ಅಷ್ಟು ಸಿರಿವಂತಿಕೆಯಲ್ಲಿದ್ದ ನಂತರವೂ ಕೂಡ, ನನ್ನ ಯಜಮಾನರ ಜೊತೆ ಡ್ರೈವರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಈತ, ಆತ ಚಪಾತಿ ಕೇಳಿದ್ದ, ನಾನು 4 ಮಾಡಿಕೊಡ್ತೀನಿ ಅಂತ ಹೇಳಬೇಕು ಅಂದರೆ ಕಡಿಮೆ ಸಾಧನೆನಾ?
ಮನಸ್ಸು ಎಲ್ಲಿರುತ್ತೆ ಅಂತ ಯೋಚನೆ ಮಾಡಿ ಅಂತ. ಯಾವಾಗ ಈ ಮನಸ್ಸು ಸಿದ್ಧಿ ಆಗುತ್ತಲ್ಲ, ನಿಮ್ಮ ಹೆಸರು ಯಾವುದೋ ಪುಸ್ತಕದಲ್ಲಿ ಬರಬೇಕು ಅಂತಿಲ್ಲ, ಯಾವುದೋ ಜರೂರ್ ಮಾತಿನಲ್ಲಿ ನಿಮ್ಮ ಹೆಸರು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯಾವುದೋ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಬಗ್ಗೆ ಯಾರಾದರೂ ಬರೀತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಕ್ಕಪಕ್ಕದ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನೀವು ಎಂಥ ಸಂದೇಶ ಕೊಟ್ಟು ಹೋಗ್ಬಿಡ್ತೀರಾ ಅಂತಂದರೆ, ನೀವು ಅದನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಜೀವಮಾನ ಕಳೆದೋಗ್ಬಿಡತ್ತೆ. ಕಲಿಯೋದು ಭಾಳ ಇದೆ. ನಾನು ಮಹಾರಾಣಿಸ್ ಕಾಲೇಜ್ಗೆ ಅಥವಾ ಎಮ್ ಎಲ್ ಎ ಕಾಲೇಜ್ಗೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ಎಂಥ ಕಪಾಳ ಮೋಕ್ಷ ಅಂದರೆ ಇವತ್ತಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ ನನಗದು. ನಾನು ಬೈಕ್ ತೊಗೊಂಡು ಹೋಗಿದ್ದೆ, ಪ್ರಾಬಬ್ಲಿ ಒಂದು 7-8 ವರ್ಷಗಳ ಹಿಂದೆ. ಬೈಕ್ ತೊಗೊಂಡು ಅವರೇ ಕಾರ್ಯಕ್ರಮಕ್ಕೆ ಕರೆದಿದ್ರು ಎಮ್ ಎಲ್ ಎ ಕಾಲೇಜ್ನವರು. ನಾನು ಬೈಕ್ ತೊಗೊಂಡೆ, ಹೊರಗಡೆ ಬೋರ್ಡ್ ಮೇಲೆ ನನ್ನ ಹೆಸರು ಬರೆದಿದ್ದಾರೆ ಆ ಎಂಟ್ರೆನ್ಸಲ್ಲಿ, ಚಕ್ರವರ್ತಿ ಸೂಲಿಬೆಲೆ ಇವತ್ತು ಪ್ರೋಗ್ರಾಮ್ ಕೊಡ್ತಾರೆ ಅಂತ. ಕಾಲರ್ ಟೈಟ್ ಮಾಡ್ಕೊಳ್ಳೋ ವಿಷಯ ಅದು. ನಾನು ಟೈಟ್ ಮಾಡ್ಕೊಂಡು ಒಳಗಡೆ ಹೋಗಬೇಕು ಅಂತಂದಾಗ ಹೊರಗಡೆ ನಿಂತಿದ್ದಂಥ ವಾಚ್ಮನ್ನು ಅಡ್ಡ ಹಾಕ್ದ, ಯಾರ ಗಾಡಿನೂ ಒಳಗಡೆ ಬಿಡಲ್ಲ ಅಂದ. ನನ್ನ ಈಗೋಗಿ ಹೊರಟು, ಏ ನನ್ನ ಹೆಸರು ಬೋರ್ಡ್ ಮೇಲಿದೆ, ನನ್ನೇ ಬಿಡಲ್ಲ ಅಂದರೆ ಅವನು ಹೆಂಗೆ ಆಗ್ಬಿಡಾಕತ್ತೆ ನನಗೆ. ನಾನಂದೆ, ನೋಡಯ್ಯ ಬಿಡಲ್ಲ ಅಂದರೆ ನಾನು ವಾಪಸ್ ಹೋಗ್ಬಿಡ್ತೀನಿ, ಏನು ಅನ್ಕೊಂಡಿದ್ಯಾ ನೀನು ಅಂತೆಲ್ಲ ಬಾರಿ ಬಾರಿ ಮಾತಾಡಿ ಕೊನೆಗಂದೆ, ನೋಡು ನಾನೇ ಪ್ರೋಗ್ರಾಮ್ಗೆ ಹೋಗ್ಬೇಕಾಗಿರೋದು, ನಾನು ಇಲ್ಲಿಂದನೇ ವಾಪಸ್ ಹೋಗ್ತೀನಿ, ಏನು ಮಾಡ್ಕೋತೀಯ ಮಾಡ್ಕೋ ಅಂತ ಸ್ವಲ್ಪ ಜೋರು ಜೋರಾಗಿ ಮಾತಾಡಿದೆ. ಅವನಂದ, ಬನ್ನಿ ಬನ್ನಿ ಒಳಗೆ ಬನ್ನಿ ಅಂದ. ನಂಗೊಂದ್ಸಲ ಯುದ್ಧ ಗೆದ್ದಂಗೆ ಖುಷಿ, ಏನು ಆನಂದ ನನಗೆ. ಒಳಗಡೆ ಗಾಡಿ ಬಿಟ್ಟು ಅವನ ಎದುರುಗಡೆ ಸ್ಟೈಲಾಗಿ ಹೋದೆ, ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದೆ. ಸತ್ಯ ನಂಗೆ ನೆನಪಾಗ್ತಾನೆ ಆ ಪುಣ್ಯಾತ್ಮ. ವಾಪಸ್ ಬರಬೇಕಾದ್ರೆ ಏನಂದ ಗೊತ್ತಾ, ಸರ್ ಈ ಬಟ್ಟೆಗಿರೋ ಬೆಲೆ ಇಷ್ಟೇ ಸರ್ ಅಂದ್ಬಿಟ್ಟ. ನನಗೆ ಹೆಂಗೆ ಆಗ್ಬಿಡ್ತು ಅಂದರೆ, ಥೂ ನಾನು ಯಾಕೆ ಇಂಥ ಕೆಲಸ ಮಾಡಿಬಿಟ್ಟೆ. ಆ ಮನುಷ್ಯನ ಜೊತೆ ಒಂದು ಪ್ರೀತಿಯಿಂದ ಕನ್ವಿನ್ಸ್ ಮಾಡ್ಬೋದು, ಇಲ್ಲದ್ರೆ ಹಾಳಾಗೋಗ್ಲಿ ಗಾಡಿ ಹೊರಗಡೆ ಬಿಟ್ಟಿದ್ರೆ ಎಲ್ಲರೂ ನಿಲ್ಲಿಸಿದ್ರು, ನನ್ನ ಗಾಡಿ ನಿಲ್ಲಿಸಿದ್ರೆ ಗಂಟೆ ಹೋಗ್ತಿತ್ತು, ಇವನ ಜೊತೆ ನಾನು ಯಾಕೆ ಇಷ್ಟು ಊಡಾಗಿ ನಡ್ಕೊಂಡು. ಎಷ್ಟೊತ್ತು ನಂಗೆ ತಲೆ ಕೆಡ್ತು ಅಂತಂದರೆ, ನನಗೆ ಕೊಟ್ಟು ಶಾಲನ್ನು ಅವನಿಗೆ ಹೊದಿಸಿ ಹಣ್ಣನ್ನು ಕೊಟ್ಟು ದೊಡ್ಡ ಪಾಠ ಕಲಿಸ್ದೆ. ಕಣಪ್ಪ, ನಿಜವಾದ ನಕ್ಷತ್ರ ಒಳಗಡೆ ಪ್ರಿನ್ಸಿಪಲ್ ಹೌದೋ ಅಲ್ವೋ, ಹೊರಗಡೆ ನಿಂತಿರುವಂಥ ನೀನು ನಿಜವಾದ ನಕ್ಷತ್ರ ಅಂತ ನನಗೆ ಅರ್ಥ ಮಾಡಿಸಿದವನು ಅಂತ. ನಕ್ಷತ್ರಗಳು ಎಲ್ಲಿರ್ತವೆ ಅನ್ನೋದು ನಮಗೆ ಕಣ್ಣಿಗೆ ಕಾಣಿಸಿಕೊಳ್ಳಲ್ಲ, ಯಾಕಂದರೆ ಸೂರ್ಯ ತುಂಬ ಪ್ರಖರವಾಗಿ ಉರಿತಾ ಇರುವಾಗ ಅದು ಕಾಣಿಸ್ತಾ ಇರಲ್ಲ. ಸ್ವತಃ ಸೂರ್ಯನು ಒಂದು ನಕ್ಷತ್ರ ಆಗಿದ್ದರು. ಯಾವಾಗ ಕತ್ತಲು ಮೂಡುತ್ತಲ್ಲ ಆವಾಗ ಆ ನಕ್ಷತ್ರಗಳು ಹೊಳಿಲಿಕ್ಕೆ ಶುರುವಾಗುತ್ತೆ. ಯಾವಾಗ ನಮ್ಮ ಹೃದಯ ಭಾವನೆಗಳಿಂದ ತುಂಬುತ್ತೋ ಆಗ ನೀವು ಎಡುವಂಥ ಪ್ರತಿಯೊಬ್ಬ ವ್ಯಕ್ತಿಯು ನಕ್ಷತ್ರವಾಗಿ ಕಾಣ್ತಾರೆ. ಹೀಗಾಗಿಯೇ ಈ ರವೀಂದ್ರ ದೇಶ್ಮುಖಿಗೆ ಅಷ್ಟೊಂದು ನಕ್ಷತ್ರಗಳನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗಿದ್ದು. ರವೀಂದ್ರ ಹುಡುಕಿದ್ದು ಯಾರೋ ಅಪರೂಪದಲ್ಲಿ ಎಲ್ಲೋ 500 ಕಿಲೋಮೀಟ್ರು 1000 ಕಿಲೋಮೀಟ್ರ್ ಹೊರಗಡೆ ಇರೋಂಥವ್ರಲ್ಲ. ರವೀಂದ್ರ ಹುಡುಕಿದ ಯಾವುದೋ ನಕ್ಷತ್ರಗಳು ಇಂಟರ್ನೆಟ್ನಲ್ಲಿ ಬಸಿದು ತೆಗೆದಿರುವಂಥದ್ದಲ್ಲ. ನಮ್ಮಲ್ಲಿ ಬಹುತೇಕರು ಇಂಟರ್ನೆಟ್ ಪತ್ರಕರ್ತಾರೆ, ನಾವೆಲ್ಲರೂ ಹಂಗೆ ಅರ್ಜೆಂಟಿಗೇನೋ ಮಾಡಬೇಕು ಅಂದರೆ ಇಂಟರ್ನೆಟಲ್ಲಿ ಸಿಗುವಂಥ 4 ಸಂಗತಿ ತೆಗೆದು ಒಂದು ಮಾಡಿ ಮುಗಿಸಿದ್ರೆ ಒಂದು ಮುಗಿದೋಗ್ಬಿಡ್ತು ಅಂತ ನಾವು ಅಂದ್ಕೊಳ್ಳೋ ಕಾಲಕ್ಕೆ ರವೀಂದ್ರ ಅದಕ್ಕೋಸ್ಕರ ಓಡಾಟ ನಡೆಸಿದ್ದಾರೆ. ಈ ಒಂದು ಪುಸ್ತಕ ಬರೋದು ಸುಲಭದ ಕೆಲಸ ಅಲ್ಲ. ನಾನು ಪತ್ರಿಕೆಯವರು ಇವತ್ತು ಇರೋದ್ರಿಂದ ಅಥವಾ ಬೇರೆ ಯಾವುದೇ ಪತ್ರಿಕೆಯವರಿಲ್ಲ, ಬರೀ ವಿಜಯವಾಣಿಯವರು ಮಾತ್ರ ಇದ್ದಾರೆ. ನೀವು ಬೇರೆ ಯಾವ ಪತ್ರಿಕೆಯನ್ನು ತೆಗೆದರೂ ಕೂಡ ಈ ಥರದ ಸಾಧಕರ ಕಥೆಗಳು ಸದ್ಯದ ಮಟ್ಟಿಗಿನ ಯಾವ ಪತ್ರಿಕೆಯಲ್ಲೂ ಪ್ರತಿ ವಾರ ಇಲ್ಲ. ಅದು ವಿಜಯವಾಣಿಯಲ್ಲಿದೆ. ವಿಜಯವಾಣಿಯಲ್ಲಿ ಯಾಕಿದೆ ಅಂತಂದರೆ ರವೀಂದ್ರ ಇದ್ದಾರೆ ಅಂತ. ರವೀಂದ್ರ ಏನಾದರೂ ನಾಳೆ ವಿಜಯವಾಣಿ ಬಿಟ್ಟು ಮತ್ತೆಲ್ಲಿಗೆ ಹೋದರೆ ವಿಜಯವಾಣಿಲಿ ಮತ್ತೆ ಅದಿರಲ್ಲ. ನಾನು ಇದು ಮಾಡ್ತಿರೋದಲ್ಲ, ಸತ್ಯ. ಯಾಕೆ ಅಂದರೆ ಯಾರಿಗೂ ಕನ್ಸ್ಟ್ರಕ್ಟಿವ್ ಜರ್ನಲಿಸಮ್ ಬೇಡ. ಯಾರಿಗೂ ಈ ಕಥೆಗಳನ್ನು ನೀವು ಹಂಗೆ ಇದ್ದೀರಿ ಅಥವಾ ನಾನು ಸೇರಿ, ನೀವು ಅಂತಂದರೆ ನಾನು ಸೇರಿದಂತೆ, ನಾವು ಯಾರು ಭಿನ್ನ ಅಲ್ಲ. ನಾವೆಲ್ಲ ಹೆಂಗಿದ್ದೀವಿ ಅಂತಂದರೆ ಯಾವುದು ನೆಗೆಟಿವ್ ಇರುತ್ತೋ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಬೇಗ ಗಮನ ಹೋಗುತ್ತೆ, ಅದನ್ನು ವೈಭವೀಕರಿಸೋದು ಜಾಸ್ತಿ, ಇದನ್ನು ಬರೆದು ರಿಪೋರ್ಟರ್ ಯಾರು ಅಂತ ನೋಡೋದು ಜಾಸ್ತಿ, ಇದನ್ನು ಹೇಳಿದ ರಿಪೋರ್ಟರ್ ಯಾರು ಅಂತ ನೋಡೋದು ಜಾಸ್ತಿ. ಆದರೆ ಯಾರೋ ಒಬ್ಬರು ಸಾಧಕರ ಕತೆ ಹೇಳಿದವರು, ನಮಗೆ ಸಾಧಕರು ನೆನಪಿರ್ತಾರೆ, ಅವ್ರನ್ನ ಪರಿಚಯಿಸಿದವ್ರನ್ನ ಮರೆತೇ ಹೋಗ್ಬಿಟ್ಟಿರ್ತೀವಿ. ಆದರೆ ರವೀಂದ್ರ ಅದನ್ನು ಮಾಡಿದ್ದಾರೆ. ಮಿತ್ರ ಸುಲಭ ಅಲ್ಲ. ನಾನು ರವೀಂದ್ರ ಅವ್ರನ್ನ ಖಂಡಿತವಾಗಿಯೂ ಇವತ್ತಲ್ಲ ನೋಡ್ತಿರೋದು, ನಿಮ್ಮಲ್ಲಿ ಬಹುತೇಕರಿಗೆ ಇವತ್ತು ಪರಿಚಯ ಇರ್ಬೋದು ಅಥವಾ ಈ ಲೇಖನಗಳ ನಂತರ. ಹೊಸ ದಿಗಂತದಲ್ಲಿ ರವೀಂದ್ರ ಕೆಲಸ ಮಾಡ್ತಾ ಇರುವಾಗಲಿಂದಲೂ ನಾನು ರವೀಂದ್ರನ ನೋಡಿದ್ದೀನಿ. ಮಂಗಳೂರಿಗೆ ಹೋದಾಗಲೆಲ್ಲ ರವೀಂದ್ರನ ಮಾತನಾಡಿಸ್ಲಿಕ್ಕೆ ಅಂತ ಹೊಸ ದಿಗಂತದ ಕಚೇರಿಗೆ ಹೋಗ್ತಿದ್ದೆ. ಆನಂತರ ಅವ್ರು ವಿಜಯವಾಣಿಗೆ ಬಂದಾಗಲೂ ಕೂಡ ನನಗೆ ಪರಿಚಯ. ಪ್ರತಿ ಬಾರಿ ಅವ್ರ ಲೇಖನಗಳನ್ನು ಓದುವಾಗ ನನಗೊಂದು ಯಾವಾಗಲೂ ಒಂದು ವಿಷಯ ಕಾಡ್ತಿತ್ತು, ಈ ಪುಣ್ಯಾತ್ಮ ಪ್ರತಿ ವಾರ ಒಬ್ಬರನ್ನ ಎಲ್ಲಿಂದ ಹಿಡ್ಕೊಂಡು ಬರ್ತಾರೆ ಅಂತ. ಸುಲಭ ಇಲ್ಲ ರೀ. ನೀವು ಅಪರೂಪಕ್ಕೆ ಒಂದು ನೋಡೋದು ತಿಂಗಳಿಗೊಂದೋ ಯಾವಾಗಲೋ, ಮತ್ತು ಈ ಲೇಖನ ಬರೆಯೋ ಕೆಲಸ ಇದೆಯಲ್ಲ, ಇದನ್ನು ನಿಜವಾಗಲೂ ನಾನಂತೂ ತಮಾಷೆಗೆ ಹೇಳ್ತೀನಿ, ತಪ್ಪು ತಿಳ್ಕೊಳ್ಬಾರ್ದು, ಅದನ್ನು ಶ್ರಾದ್ದ ಅಂತ ಕರೆಯೋದು ನಾನು. ಹೇಗೆ ಅದೊಂದು ಮಾಡಲೇಬೇಕಾದ ಅನಿವಾರ್ಯವಾದ ಕರ್ಮವೋ ಲೇಖನವೂ ಹಾಗೆ ಅಂತ. ಪ್ರತಿ ವಾರದ ಕೊನೆಯಲ್ಲಿ ಇನ್ನು ವಾರದ ಡೇಟ್ ಬಂತು ಅಂತಂದಾಗ ಹೆಂಗೆ ಆಗ್ತಿರುತ್ತೆ ಗೊತ್ತಾ, ಈ ವಾರ ಯಾರು ಅಂತ ಚಡಪಡಿಕೆ ಶುರುವಾಗ್ಬಿಡುತ್ತೆ. ಆ ಥರದ ಪರಿಸ್ಥಿತಿ ಇಲ್ಲಿ ಮಾತಾಡ್ತಾ ಇರುವಾಗಲೂ ನಂಗೊಂದು ಚಡಪಡಿಕೆ ಇದೆ. ಚಡಪಡಿಕೆ ಏನು ಅಂತಂದರೆ, ಇವತ್ತು ಡೆಡ್ಲೈನ್ 4 ಗಂಟೆಗೆ, ರವೀಂದ್ರಿಗೆ ಬಂದ ತಕ್ಷಣ ಹೇಳಿದ್ದೀನಿ ಯಾಕೆ ನಾನು ಇವತ್ತು ಲೇಖನ ಲೇಟು ಅಂದರೆ, ನೀವೇ ನನ್ನನ್ನು ಪ್ರೋಗ್ರಾಮಿಗೆ ಕರೆಸಿ ಕೂರ್ತಿದ್ದೀರಿ, ಅದಕ್ಕೆ ಲೇಟ್, ನೀವು ವಾಪಸ್ ಹೋಗೋವರೆಗೂ ಕೇಳೋಂಗಿಲ್ಲ ಅಂತ ನಾನು ಹೇಳಿ ಕೂರ್ಸಿದ್ದೀನಿ ಅವ್ರನ್ನ. ಹಿಂಗಾಗಿ ಚಡಪಟಿಕೆ ನನ್ನೊಳಗೂ ಇದೆ. ಏನು
ಏನು ಬರೀಬೇಕು, ಹೇಗೆ ಬರೀಬೇಕು, ಯಾವಾಗ ಬರೀಬೇಕು, ಎಷ್ಟೊತ್ತಿಗೆ ಕಳಿಸ್ಬೇಕು, ಈ ಡೆಡ್ಲೈನ್ನ ನಡುವೆ ರವೀಂದ್ರ ಪ್ರತಿ ವಾರ ಒಂದನ್ನು ಹುಡುಕಾಟ ನಡೆಸ್ತಾರಲ್ಲ, ಸುಲಭ ಇಲ್ಲ ಅದು ಕೂಡ. ರವೀಂದ್ರ ಕೂಡ ಒಂದು ನಕ್ಷತ್ರ ಆ ದೃಷ್ಟಿಯಿಂದ ಎಲ್ಲ ನಕ್ಷತ್ರಗಳನ್ನು ಪರಿಚಯಿಸಿ ಆತ ಕೂಡ ಏನು ಬೇರೆ ಅಲ್ಲ. ಯಾಕೆ ಅಂತಂದರೆ ಅನೇಕ ಬಾರಿ ಏನು ಯಾವಾಗಲೂ ಯಾವುದೇ ಪತ್ರಿಕೆ, ಈಗ ರವೀಂದ್ರ ಅವರು ಕಲಬುರಗಿಗೆ ಹೋಗಿ ಸ್ವಾಮೀಜಿಯವರನ್ನ ಮಾತನಾಡಿಸ್ಕೊಂಡು ಒಂದು ಸ್ಟೋರಿ ಮಾಡಬೇಕು ಅಂದರೆ ಪತ್ರಿಕೆಯವರು ಕರೆದು, ರವೀಂದ್ರ ಕಲಬುರಗಿಗೆ ಹೋಗಲಿಕ್ಕೆ ನಿನಗೆ ಎಸಿ ಟ್ರೈನ್ ಟಿಕೆಟ್ ಕೊಡಿಸ್ತೀನಪ್ಪ ಅಂತ ಹೇಳಲ್ಲ. ಪತ್ರಿಕೆಯವರು ಕರೆದು ರವೀಂದ್ರನಿಗೆ ನಿನಗೆ ಬಸ್ ಟಿಕೆಟ್ ನಾವೇ ಮಾಡಿಸ್ಕೊಡ್ತೀವಿ ಅಂತ ಹೇಳಲ್ಲ. ಕೊನೆಗೆ ಇಂಥ ದೊಡ್ಡೊಬ್ಬ ಸಾಧಕರನ್ನ ಭೇಟಿ ಮಾಡಿ ನೀನು ಬರೀಲಿಕ್ಕೆ ಹೊರಟಿದೀಯಾ, ನಿನಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನೋ ಯಾವ ಪತ್ರಿಕೆನೂ ಹೇಳಲ್ಲ. ಆದರೆ ರವೀಂದ್ರ ಬಹುಶಃ 6-7 ವರ್ಷ ಆಯ್ತಾ ಈ ಥರದೊಂದು ಸ್ಟೋರೀಸ್ ಮಾಡಲಿಕ್ಕೆ, 7 ವರ್ಷ ಆಯಿತು. ಕಳೆದ 7 ವರ್ಷಗಳಿಂದ ತನ್ನ ಜೇಬಿನಿಂದ ತಾನೇ ಹಣ ಹಾಕ್ಕೊಂಡು ತಾನೇ ಊರೂರು ತಿರುಗಾಡಿ ಇವ್ರನ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರನ್ನ ಮಾತನಾಡಿಸಿ ಅವರ ಬಗ್ಗೆ ಡೀಟೇಲ್ಡ್ ಅದು ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆಯಲ್ಲ, ಅದು ಅವನ ಜೇಬಿನಿಂದ ಖರ್ಚು ಮಾಡಿರುವಂಥ ಹಣ. ಹಾಗಂತ ನಾನಂತೂ ಅಂದ್ಕೊಂಡಿದ್ದೀನಿ ಅದು ಹಾಗೆ ಇರಲಿಕ್ಕೆ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಭಾಳ ಬಾರಿ ಇದು ಸುಲಭವಾದ ಕೆಲಸ ಅಲ್ಲ ಅಂತ ನಿಮಗೆ ಇದನ್ನು ನೆನಪಿಸ್ಲಿಕ್ಕೋಸ್ಕರ ಹೇಳ್ತಾ ಇರೋದು. ಬರವಣಿಗೆ ಅನ್ನೋದು ಎಷ್ಟು ಕಷ್ಟವೋ ಇಂಥ ವಿಚಾರಗಳ ಮೇಲೆ ಬರವಣಿಗೆ ಇನ್ನೂ 100 ಪಟ್ಟು ಹೆಚ್ಚಿನ ತ್ರಾಸದಾಯಕವಾದ ಕೆಲಸ. ಆ ಕೆಲಸವನ್ನು ರವೀಂದ್ರ ಮಾಡಿದ್ದಾರೆ. ನನಗದನ್ನು ನೋಡುವಾಗಲೆಲ್ಲ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ನಾನು ರವೀಂದ್ರವರ ಕೈಗೆ ಇನ್ನಷ್ಟು ಬಲ ಬರಲಿ ಅಂತಷ್ಟೇ ಹಾರೈಸ್ತೀನಿ. ಈ ಕೈಗೆ ಹೇಗೆ ಬಲ ಬರಬೇಕು ಅಂತಂದರೆ, ಯಾರ್ಯಾರು ರವೀಂದ್ರರ ಕುರಿತಂತೆ ಬರೆಸ್ಕೊಂಡಿದ್ದಾರೋ ಅವ್ರು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಇರಲಿ. ಇದು ಹಿಂಗೆ ಭಾಳ ಚೆನ್ನಾಗಿದೆ, ಅವ್ರ ಹತ್ರ ಬರೆಸ್ಕೊಂಡ್ರೆ ನಾವು ಇನ್ನೂ ಎತ್ತರಕ್ಕೆ ಇರ್ತೀವಿ ಅಂತ ಬರೆಸ್ಕೊಂಡವ್ರಿಗೆ ಅನ್ನಿಸ್ಬೇಕು. ಮತ್ತು ಇನ್ನೂ ಅನೇಕರು ಸಮಾಜದಲ್ಲಿ ರವೀಂದ್ರಂಗೆ ಹೆಂಗಾಗಬೇಕು ಅಂದರೆ, ವಾರಕ್ಕೆ ಒಂದಲ್ಲ ವಾರಕ್ಕೆ 2-2 ಅಂಕಣ ಬರೆಯುವಷ್ಟು ಜನ ಸಿಗ್ತಾ ಇದ್ದಾರೆ, ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳುವಂಥ ಒಂದು ವಾತಾವರಣ ರೂಪುಗೊಳ್ಳಲಿ ಸಮಾಜದಲ್ಲಿ ಅಂತ ನಾನಂತೂ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀನಿ. ಮತ್ತು ಎಲ್ಲರನ್ನೂ ಕೇಳ್ಕೊಳ್ತೀನಿ, ಆದಷ್ಟು ಟಿ ವಿ ನೋಡೋದು ಕಡಿಮೆ ಮಾಡಿ. ನೀವು ಹೆಚ್ಚೆಚ್ಚು ಟಿ ವಿ ನೋಡಿದಷ್ಟು ಆ ಟಿ ವಿಯ ಕಾರಣಕ್ಕೋಸ್ಕರ ಟೆನ್ಷನ್ನೇ ಜಾಸ್ತಿ. ಇವತ್ತಿನ ರಾಜಕೀಯ ಚರ್ಚೆ ಸಿಕ್ಕಾಪಟ್ಟೆ ಆಗ್ತಿದೆಯಲ್ಲ, ಇವತ್ತಿನ ರಾಜಕೀಯ ಚರ್ಚೆ ಹೆಂಗಿದೆ ಗೊತ್ತಾ, ಒಂದೊಂದು ಮೆಗಾ ಸೀರಿಯಲ್ ಇದ್ದಂಗಿದೆ ಅದು. ಯಾಕೆ ಮೆಗಾ ಸೀರಿಯಲ್ಗೆ ಹೋಲಿಸ್ತೀನಿ ಅಂತಂದರೆ, ಈ ಮೆಗಾ ಸೀರಿಯಲ್ಗಳದ್ದು ಒಂದು ಮ್ಯಾಜಿಕ್ ಇದೆ. ನೀವೊಂದು 3 ತಿಂಗಳು ಬಿಟ್ಟು ವಾಪಸ್ ಆ ಸೀರಿಯಲ್ ನೋಡಿ, ಏನೂ ಚೇಂಜ್ ಆಗಿರಲ್ಲ, ಅಲ್ಲೇ ಇರುತ್ತೆ. ಆದರೆ 3 ತಿಂಗಳು ನೋಡಿದವರಿಗೆ ಅಷ್ಟೇ ಭಾವನೆಗಳನ್ನು ಜಾಗೃತಗೊಳಿಸಿರುತ್ತೆ. ನೀವು 3 ತಿಂಗಳು ಬಿಟ್ಟರೆ ಅಲ್ಲೇ ಇರುತ್ತೆ. ಕಳೆದೊಂದು ವಾರದಿಂದ ನೀವೇನು ನೋಡ್ತಿದ್ದೀರೋ ಈಗ ಮಂಡೆ ವಾಪಸ್ ನೋಡಿ, ಅಲ್ಲೇ ಇರುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಇಂಥದ್ದಕ್ಕೆ ತಲೆ ಕೆಡಿಸ್ಕೊಂಡು ನಿಮ್ಮ ಬಿ ಪಿ ಶುಗರ್ ಏರಿಸಿಕೊಳ್ಳೋದಕ್ಕಿಂತ ಇವತ್ತು ಪುಸ್ತಕ ತೆಗೆದುಕೊಂಡು ಹೋಗಿ ಕೂತ್ಕೊಂಡು ಸುಮ್ಮನೆ ಓದ್ತಾ ಹೋಗಿ ಲೈಫ್ನಲ್ಲಿ ಎಂಥ ಎನರ್ಜಿ ಬರುತ್ತೆ ಅಂತಂದರೆ, ಏನಾದರೂ ಮಾಡ್ಬೋದು ಅನ್ನೋಂಥ ಎನರ್ಜಿ ಬರುತ್ತೆ. ಏನು ಮಾಡ್ತೀವೋ ಬಿಡ್ತೀವೋ, ಆದರೆ ಕಂಪ್ಲೇಂಟುಗಳಿಲ್ಲದ ಪರಿಹಾರಗಳನ್ನು ಹುಡುಕಬಲ್ಲ ಒಂದು ಬದುಕು ನನ್ನದ್ದು ನಿಮ್ಮದ್ದು ಆಯಿತು ಅಂತಂದರೆ, ಈ ದೇಶ 100+ ವರ್ಷಗಳ ಕಾಲ ನಮ್ಮೆಲ್ಲರನ್ನು ನೆನಪಿಟ್ಟುಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಇಂಥ ಎಲ್ಲ ಪರಿಸ್ಥಿತಿಗೂ ಅಥವಾ ಈ ಥರದ್ದೆಲ್ಲದಕ್ಕೂ ಕಾರಣರಾದಂಥ ರವೀಂದ್ರ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಸಾಮಾನ್ಯ ಓದುಗರಿಗಿಂತ ಸಾಧಕರು ಹೆಚ್ಚು ಸೇರಿಕೊಂಡಿದ್ದಾರೆ, ಭಾಳ ಸಂತೋಷ ಅನಿಸುತ್ತೆ. ಒಬ್ಬೊಬ್ಬರ ಬಗ್ಗೆನೂ ಕೂಡ ಒಬ್ಬೊಬ್ಬರು ಸ್ಟೇಜ್ ಮೇಲೆ ಬಂದರೆ ಒಂದೊಂದು ಗಂಟೆ ಮಾತನಾಡಿ ಸಮಾಜಕ್ಕೆ ಪ್ರೇರಣೆ ತುಂಬಬಲ್ಲಂಥವರು ಇವತ್ತು ಆಡಿಯನ್ಸಾಗಿ ಕೂತಿದ್ದಾರಲ್ಲ, ಅದು ನಿಜವಾದ ದೊಡ್ಡ ಸಾಧನೆ ಅಂತ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ರವೀಂದ್ರ ಅವರಿಗೆ ನಾನು ಈ ಕುರಿತಂತೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಿತ್ರೆ, ಇಂಥ ಲೇಖಕರೊಂದಿಗೆ ನಾವೆಲ್ಲರೂ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಆಲಿಸಿರುವಂಥ ನಿಮಗೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ. ಸಾಧನೆ ಅನ್ನೋದು ನಮ್ಮೆಲ್ಲರ ಬದುಕಿಗೆ, ನಮ್ಮೆಲ್ಲರ ಬದುಕನ್ನು ಎತ್ತರಕ್ಕೆ ಒಯ್ಯುವಂಥ ಆ ಮಾರ್ಗವಾಗಲಿ ಅಂತ ನಾನು ಭಾವಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.